ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಸ್ಫೋಟ ಪ್ರಕರಣ, ಪ್ರಮುಖ ಆರೋಪಿ ನಾಗರಾಜ್ ಸೇರಿ ಇಬ್ಬರ ಬಂಧನ. ಬಂಧಿತರೆಲ್ಲರನ್ನು ಸಿಐಡಿ ವಶಕ್ಕೆ. ಗುಡುಬಂಡೆ ಅರಣ್ಯ ಪ್ರದೇಶದಲ್ಲಿ ಸಂಭವಿಸಿದ ಜೆಲಟಿನ್ ಸ್ಫೋಟ ಘಟನೆ, ಪ್ರಮುಖ ಆರೋಪಿ ನಾಗರಾಜನ್ನು ತಮಿಳುನಾಡಿನ ಹೊಸೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಸ್ಫೋಟಕ ಸರಬರಾಜು ಮಾಡಿದ ಗಣೇಶ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ. ಇದೀಗ ಬಂಧಿತರೆಲ್ಲರನ್ನು ಸಿಐಡಿ ವಶಕ್ಕೆ ಒಪ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡುಬಂಡೆಯ ಹಿರೇನಾಗವಲ್ಲಿ ಬಳಿಯಲ್ಲಿ ಸಂಭವಿಸಿದ ಜೆಲಟಿನ್ ಸ್ಫೋಟ ಪ್ರಕರಣದ ಸಂಬಂಧ ಪೊಲೀಸರು ಇಂದು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. A1 ಆರೋಪಿ ನಾಗರಾಜ್ ಹಾಗೂ A8 ಆರೋಪಿ ಗಣೇಶ್ ಬಂಧಿತರಾಗಿದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 7 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಮುಖ ಆರೋಪಿ ನಾಗರಾಜ್ ತಮಿಳುನಾಡಿನ ಹೊಸೂರಿನಲ್ಲಿ ತಲೆಮರೆಸಿಕೊಂಡಿದ್ದರು. SP ಮಿಥುನ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಯ ಜಾಡು ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಆರೋಪಿ ನಾಗರಾಜ್ ಸ್ಫೋಟಗೊಂಡ ಕಲ್ಲು ಕ್ವಾರಿಯ ಮಾಲೀಕನಾಗಿದ್ದು ಆತ ದಕ್ಷಿಣ ರೈಲ್ವೆ ಸಲಹಾ ಸಮಿತಿ ಸದಸ್ಯ ಹಾಗೂ BJP ಮುಖಂಡನೂ ಹೌದು ಎನ್ನಲಾಗಿದೆ. 8ನೇ ಆರೋಪಿ ಗಣೇಶ್ ಜಿಲಿಟಿನ್ ಸ್ಫೋಟಗಳನ್ನು ಸರಬರಾಜು ಮಾಡುತ್ತಿದ್ದ ಎನ್ನಲಾಗಿದೆ. ಬಂಧಿತರೆಲ್ಲರನ್ನು ಇಂದು ಸಿಐಡಿ ವಶಕ್ಕೆ ಒಪ್ಪಿಸಲಾಗಿದೆ.